वेलकम टू गायत्री सिंपल रेसिपीस। गायत्री सिंपल रेसिपीस के निम्मेल्लरिगू स्वागत। इवत नानु अक्की रोटी तेंगिनकाय चटनी ना हेगे माडोदु अंत शेर माड्ता इदीनि। तुंबाने टेस्टी आगिरुत्ते, ओंदु हेल्दि ब्रेकफास्ट अंत हेळबहुदु। मक्कळिगंतू तुंबाने इष्ट आगुत्ते, एल्लरिगू तुंबा इष्ट आगुत्ते। बेगने माड्कोबहुदु, अदु हेगे माडोदु अंत नोडोण बन्नि। ಮೊದಲಿಗೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ। ಅದಕ್ಕೆ ಮಿಕ್ಸ್ ಮಾಡೋದಿಕ್ಕೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ತುರಿದಿರುವಂತಹ ತೆಂಗಿನಕಾಯಿ ಮತ್ತು ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ನಿಕಲಿಸ್ಲಿಕ್ಕೆ ನೀರು। ನಮಗೆ ಅಕ್ಕಿ ರೊಟ್ಟಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಬೇಕು। ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ। ಸೊ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದೆಲ್ಲನೂ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು। ಸೊ ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ। ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು। ಒಟ್ಟಿಗೆ ಜಾಸ್ತಿ ನೀರು ಹಾಕಿಬಿಡಬಾರ್ದು, ಹಿಟ್ಟು ತೆಳು ಆಗಿಬಿಟ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ। ಇದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೇ, ಇನ್ನು ಸ್ವಲ್ಪ ಸಾಫ್ಟಾಗಿರಬೇಕು। ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು, ಜಾಸ್ತಿ ತೆಳು ಆಗಿಬಿಟ್ರೆ ರೊಟ್ಟಿ ಗಟ್ಟಿ ಗಟ್ಟಿ ಥರ ಬಂದುಬಿಡುತ್ತೆ, ಟೇಸ್ಟ್ ಇರೋದಿಲ್ಲ। ನಾನು ತೋರಿಸ್ತೀನಿ ಆ ಹದಕ್ಕೆ, ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಕಲಿಸ್ತಾ ಹೋಗಬೇಕು। ಸೊ ನಾನಿಲ್ಲಿ ಸ್ವಲ್ಪ ನಿಮಗೆ ಹಿಟ್ ಕಲಿಸೋದು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಕಲಿಸ್ಕೊಬೇಕು ಅಂತ। ಸ್ವಲ್ಪ ನೀಟಾಗೆಲ್ಲ ತಿಳ್ಕೊಳ್ಳಿ ಅಂತ ಸ್ವಲ್ಪ ಲೆಂತಿಯಾಗೆ ತೋರಿಸ್ತಾ ಇದ್ದೀನಿ। ಚಪಾತಿ ಕಲಿಸ್ಬೇಕಾದ್ರೆ ಯಾವ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಿಸ್ತೀರೋ ಅದೇ ಥರ ಕಲಿಸ್ಕೊಂಡ್ರೆ ಆಯಿತು। ಇದರಲ್ಲಿ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ಎಲ್ಲ ಇದೆಲ್ಲನೂ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ, ಒಂದು ಹೆಲ್ದಿ ರಿಚ್ ಬ್ರೇಕ್ಫಾಸ್ಟ್ ಫುಡ್ ಅಂತ ಹೇಳ್ಬೋದು। ನೋಡಿ ಇದಾಗಿದೆ, ರೆಡಿಯಾಗಿದೆ। ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ಸಾಫ್ಟಾಗಿ। ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳಿ। ಅಲ್ಲಿ ತನಕ ಇವಾಗ ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ। ಅದಕ್ಕೆ ನಾನು ಇಲ್ಲಿ ತುರಿದಿರುವಂತಹ ತೆಂಗಿನಕಾಯಿ, ಸ್ವಲ್ಪ ಹುರುಗಡಲೆ, ನಿಮಗೆ ಹುರುಗಡಲೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಬರೀ ತೆಂಗಿನಕಾಯಿ ಚಟ್ನಿನೇ ಬೇಕಂದರೆ ಬರೀ ತೆಂಗಿನಕಾಯಿ ಹಾಕ್ಕೊಳ್ಳಿ, ಎರಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಇದಿಷ್ಟು ಇದ್ದರೆ ತೆಂಗಿನಕಾಯಿ ಚಟ್ನಿ ರೆಡಿಯಾಗುತ್ತೆ। ಸೊ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿ। ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಖಾರನೂ ಅಷ್ಟೇ। ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಾನು ಯಾವಾಗಲೂ ಮೀಡಿಯಮಾಗಿ ಮಾಡ್ತೀನಿ। 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಈಗ ತೆಂಗಿನಕಾಯಿ ಚಟ್ನಿನೂ ರೆಡಿ ಆಯಿತು। ನೆಕ್ಸ್ಟು ಕಲಸಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಹಿಂಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ। ಈ ಥರ ಮಾಡಿಟ್ಕೊಂಡ್ರೆ ತಕ್ಷಣ ತಟ್ಟಿ ತಟ್ಟಿ ಸುಟ್ಬಿಡಬಹುದು। ನೀವು ತಕ್ಷಣ ಮಾಡ್ತೀನಿ, ತಕ್ಷಣ ಎಲ್ಲವನ್ನು ಸುಡ್ತೀವಿ ಅಂದರೆ ಮಾತ್ರ ಈ ರೀತಿ ಮಾಡಿಟ್ಕೊಳ್ಳಿ। ಈ ಥರ ಉಂಡೆ ಮಾಡಿ ಹಾಗೆ ಇಟ್ಬಿಡಬೇಡಿ, ಹಿಟ್ಟು ಒಣಗೋದಂಗೆ ಆಗಿಬಿಡತ್ತೆ, ಮಾಡಿದ ತಕ್ಷಣ ಮಾಡಿಬಿಡಬೇಕು। ನಿಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ಸುಟ್ಕೊಬೋದು, ಬೇಗನೆ ಆಗುತ್ತೆ।
ಸೊ ಈಗ ಒಂದು ರೊಟ್ಟಿ ಪೇಪರ್ ತೊಗೊತಾ ಇದ್ದೀನಿ. ನೀವು ಒಬ್ಬಟ್ಟು ಒಬ್ಬಟ್ಟು ಮಾಡಲಿಕ್ಕೆ ರೊಟ್ಟಿ ಮಾಡಲಿಕ್ಕೆ ಪ್ರಾವಿಷನ್ಸಲ್ಲಿ ಸಿಗುತ್ತೆ, ಇಲ್ಲ ಬಾಳೆ ಎಲೆನೂ ತೊಗೊಬಹುದು. ನಿಮ್ಗೆ ಯಾವುದು ಅನುಕೂಲನೋ ಅದು ತೊಗೊಂಡು ಈಗ ರೊಟ್ಟಿ ತಟ್ಟೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ನೀರನ್ನು ತೊಗೋತಾ ನೀರು ಸ್ವಲ್ಪ ಅದ್ಕೊಂಡು ಕೈಯನ್ನು ತಟ್ಕೋಬೇಕಾಗತ್ತೆ. ಸೊ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಬೇಕು. ನೆಕ್ಸ್ಟು ಮಾಡಿಟ್ಕೊಂಡಿರೋಂತಹ ಉಂಡೆನ ತಗೊಂಡು ನಿಧಾನಕ್ಕೆ ಈ ರೀತಿಯಾಗಿ ನೋಡಿ ಸ್ವಲ್ಪ ನೀರನ್ನು ಹಚ್ಕೊತಾ ಇದ್ದೀನಿ. ನೀರನ್ನೇ ಹಾಕ್ಕೊಂಡ್ಬಿಡಿ, ಸ್ವಲ್ಪ ಕೈಯನ್ನು ಒದ್ದೆ ಮಾಡ್ಕೊಂಡು ಮಾಡ್ಕೊಂಡು ಅದನ್ನು ಈ ರೀತಿ ತಟ್ಕೊಂಡ್ರೆ ಸಾಕು. ಸ್ವಲ್ಪ ನೀರನ್ನು ಹಂಗೆ ಅದ್ಕೊಂಡು ಹೊತ್ಕೊಂಡು ನಿಧಾನಕ್ಕೆ ಹಿಂಗೆ ನಿಮಗೆ ತೆಳು ಬೇಕಿದ್ರೆ ತೆಳುಗೆ, ಮಂದಕ್ಕೆ ಬೇಕಂದರೆ ಮಂದಕ್ಕೆ ಈ ರೀತಿ ರೊಟ್ಟಿನ ತಟ್ಕೊಳ್ಳಿ. ಎಷ್ಟು ಅಗಲ ಬೇಕು ನಿಮಗೆ ಅಷ್ಟು ಅಗಲಕ್ಕೆ ರೊಟ್ಟಿಗಳನ್ನು ಮಾಡ್ಕೊಳ್ಳಿ. ಸೊ ಇವಾಗ ಇದಾಗಿದೆ. ನೆಕ್ಸ್ಟ್ ಒಂದು ತವಾ ಇಟ್ಟು ಅದು ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ನೋಡಿ ಆ ಪೇಪರ್ನ ಹಿಂಗೆ ಉಲ್ಟಾ ಹಾಕೊತ ಇದ್ದೀನಿ. ಹಾಕೊಳ್ಳಿ, ತಕ್ಷಣ ಬಂದುಬಿಡುತ್ತೆ ಈ ಪೇಪರು. ಅದನ್ನೇನು ಬಿಡೋ ಹಾಗಿಲ್ಲ, ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು, ತಕ್ಷಣ ಅದನ್ನು ತೆಗೆದ್ರೆ ಬಂದುಬಿಡತ್ತೆ. ಆ ಪೇಪರ್ ಹಾಕಿ ಹಾಗೆ ಬಿಟ್ಬಿಡಬೇಡಿ, ಒಂದು 2 ಸೆಕೆಂಡ್ ಅಷ್ಟೇ. ತಕ್ಷಣ ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಪೇಪರ್ಗೆ ಸ್ವಲ್ಪನೂ ಅಂಟಿಲ್ಲ. ರಿಮೂವ್ ಮಾಡಿಕೊಂಡು ಈಗ ಆ್ಯಸ್ ಯೂಶ್ವಲ್ ನೀವು ರೊಟ್ಟಿನ ಯಾವ ರೀತಿ ರೋಸ್ಟ್ ಮಾಡ್ತಿರೋ ಹಾಗೆ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಎರಡೂ ಕಡೆ ಬೇಯಿಸ್ಕೊಳ್ಳಿ. ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಬೋದು, ನಾನಿಲ್ಲಿ ಬೆಣ್ಣೆನ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕಿದರೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬಟರ್ನ ಹಚ್ಚಿ ಬೇಯಿಸ್ಕೊಬೇಕು. ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇದಾಗಿದೆ ಇವಾಗ. ಅಕ್ಕಿ ರೊಟ್ಟಿ ಬೆಣ್ಣೆ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ. ಹಾಗೆ ನಾನು ಇನ್ನೂ ಒಂದು ಇಲ್ಲಿ ಮಾಡೋದನ್ನು ತೋರಿಸ್ಬಿಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಮಾಡ್ತಾ ಮಾಡ್ತಾ ಅದಕ್ಕದೇ ಬಂದ್ಬಿಡತ್ತೆ, ಆರಾಮಾಗಿ ಮಾಡ್ಕೊಬಹುದು, ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲಲ್ಲಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳಿಗಾಗಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ರೆಸಿಪೀಸ್ನಲ್ಲಿ. ಅಲ್ಲಿ ತನಕ ಧನ್ಯವಾದಗಳು.